ಇಟ್ಸ್ ಅ ಡಿವೋಷ್ನಲ್ ಸ್ಟೋರಿ, ಒಂದು ಆಧ್ಯಾತ್ಮಿಕ ಸ್ಥಳದಲ್ಲಿ ಒಂದು ಪ್ರೇಮ ಕಾವ್ಯನ ಜನರಿಗೆ ರೀಚ್ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ರ ನಿಮಗೆ ಆ ಜಾಗದಲ್ಲಿ ಎಸ್ಪೆಷಲಿ ನಾನು ಹೇಳಿದೆ ಒಬ್ಬ ಕಲಾವಿದ ಅಂತ ಹೇಳಿದ್ರೆ ಜಾತಿ ಧರ್ಮ ಇವ್ಯಾವುದು ಗಡಿಗಳನ್ನು ದಾಟಿರ್ತಕ್ಕಂಥ ನೀವು ಪ್ರತಿ ಮಾತಲ್ಲೂ ಕೂಡ ಅದು ಎದ್ದು ಕಾಣುತ್ತೆ. ಬಟ್ ಅವ್ ಇಟ್ಸ್ ಅ ವ್ಯಾಲ್ಯೂ ನಮ್ಮ ಹಿಂದೂ ಕಲ್ಚರ್ ಬಗ್ಗೆ ನೀವೆಷ್ಟು ರೆಸ್ಪೆಕ್ಟ್ ಇದೆ ನಿಮಗೆ ಆ ಜಾಗದಲ್ಲಿ ಹೇಗಿದ್ರಿ ಅಂತ. ಸರ್ ನಿಜ ಹೇಳಬೇಕು ಅಂತಂದರೆ ಘಾಟ್ಸ್ ಕಡೆ ನಾನ್ ವೆಜ್ ತಿನ್ನಂಗಿಲ್ಲ, ಐ ಆಮ್ ಅ ಪ್ಯೂರ್ ನಾನ್ ವೆಜಿಟೇರಿಯನ್. ನನಗೆ ವೆಜ್ ನನ್ನ ಬಯಲು ಹೋಗೋದಿಲ್ಲ. ವೆಜ್ ತಿನ್ನಬೇಕು ಅಂದರೆ ಮೀಲ್ಸ್ ತಿಂತೀನಿ, ಅದನ್ನು ದಾಲ್ ಮತ್ತು ರೈಸು ಇಲ್ಲ ಪಾಪಡು ಅಚಾರ ಹತ್ರ ತಿಂತೀನಿ ನಾನು, ಬೇರೆ ನಾನು ಏನು ವೆಜ್ ಜಾಸ್ತಿ ತಿನ್ನೋಕೆ ಆಗೋಲ್ಲ. ಸೊ ಅಲ್ಲಿ ಬ್ಯಾನ್ ಇತ್ತು ನಾನ್ ವೆಜ್ ಒಂದು ತಿನ್ನಂಗಿಲ್ಲ ಅಂಥೇಳಿ. ನೀವು ಯಾರಿಗೆ ಬೇಕಿದ್ರೆ ಕೇಳ್ಕೊಳ್ಳಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಸ್ಪಾಟ್ ಬಾಯ್ಸ್ ಆಗ್ಬೋದು, ಇಲ್ಲ ನಮ್ಮ ಡೈರೆಕ್ಟರ್ ಸರ್ಗೆನೇ ಕೇಳ್ಕೊಳ್ಳಿ, ನಾವು ಯಾರೂ ಕೂಡ ನಾನ್ ವೆಜ್ ಸೆಟಲ್ಲಿ ತಿಂದಿಲ್ಲ. ನಾ 40-45 ಡೇಸ್ ನಾವು ಅಲ್ಲಿ ಬನಾರಸ್ ಘಾಟ್ಸಲ್ಲಿ ಶೂಟ್ ಮಾಡಿದ್ವಿ, ಇನ್ನೂ 20-25 ದಿವಸ ಬೇರೆ ಬೇರೆ ಕಡೆ ಎಲ್ಲ ಶೂಟ್ ಮಾಡ್ತೀವಿ. ನಾವು ಒಂದು ದಿನವೂ ನಾನ್ ವೆಜ್ ತಿನ್ನಲ್ಲ. ಸಿ ಸರ್ ನಾನು ಮುಸಲ್ಮಾನೇ ಆಗ್ಬೋದು, ಅವ್ರು ಹಿಂದೂಗಳೂ ಆಗ್ಬೋದು, ಆದರೆ ನಾವು ಅವ್ರ ಜಾಗದಲ್ಲಿ ಇದ್ದೀವಿ ಅಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಕೊಡೋಕ್ಕಾಗ್ತಿಲ್ಲ, ಮುಚ್ಕೊಂಡು ಎಲ್ಲ ಹೋಗ್ಬಿಡ್ಬೇಕು, ಅಲ್ಲಿ ಹೋಗ್ಬಾರ್ದು ಆ ಕಡೆ. ನನಗೆ ಕೊಡೋಕ್ಕಾಗ್ತಿಲ್ಲ, ನಿಮಗೆ ರೆಸ್ಪೆಕ್ಟ್ ನಾವು ನಿಮ್ಮ ಕಡೆ ಬರಬಾರ್ದು, ನಾನು ಹೋಗ್ಬಿಡ್ಬೇಕು. ನನಗೆ ಕೊಡೋದು ಶಕ್ತಿ ಇತ್ತು, ಕಂಟ್ರೋಲ್ ಮಾಡೋ ಶಕ್ತಿ ಇತ್ತು, ಅದಕ್ಕೆ ನಾನು ಮಾಡಿದೆ.